ಹಲವು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಟಿದ್ದಾರೆ. ವ್ಯವಹಾರ ನಡೆಸಿದ ಅಂಗಡಿಗಳಿಗೆ ಗುರುವಾರ ನಗರಸಭೆಯ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಅತ್ಯಧಿಕ ಬಾಡಿಗೆ ಬಾಕಿ ಇದ್ದ ಅಂಗಡಿಗಳಿಗೆ ಬೀಗ ಜಡಿದ್ದಾರೆ. ಉಳ್ಳಾಲ ನಗರಸಭೆಯ ತೊಕ್ಕೊಟ್ಟಿನಲ್ಲಿರುವ ಕಟ್ಟಡದಲ್ಲಿ ಹೋಟೆಲ್, ಬಟ್ಟೆ ಅಂಗಡಿ, ಬೇಕರಿ, ಜೆರಾಕ್ಸ್, ಫಾಸ್ಟ್ ಫುಡ್ ಸಹಿತ 50 ಮಳಿಗೆಗಳಿದ್ದು ಹಲವು ಮಳಿಗೆಗಳಿಂದ ಬಾಡಿಗೆ ಪಾವತಿಯಾಗದೆ ಹಲವು ತಿಂಗಳುಗಳೇ ಕಳೆದಿವೆ. 5 ಲಕ್ಷ ಬಾಡಿಗೆ ಬಾಕಿ ಇರುವ ಅಂಗಡಿಗಳು ಇವೆ. ಈ ಹಿನ್ನೆಲೆಯಲ್ಲಿ ಪೌರಾಯುಕ್ತ ರಾಯಪ್ಪ ಅವರ ನೇತೃತ್ವದ ತಂಡ ದಾಳಿ ನಡೆಸಿ ಅಧಿಕ ಬಾಡಿಗೆ ಬಾಕಿ ಇದ್ದ ಅಂಗಡಿಗಳಿಗೆ ಬೀಗ ಜಡಿದ್ದಾರೆ. ಕೆಲವು ಅಂಗಡಿಯವರಿಗೆ 2 ದಿನಗಳ ಸಮಯ ನಿಗದಿಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆಯ ಅಡಿಭಾಗದಲ್ಲಿರುವ 3 ಅಂಗಡಿಗಳಿಗೂ ಬೀಗ ಜಡಿದ್ದಾರೆ. ದಾಳಿಯ ಸಂದರ್ಭ ಕೌನ್ಸಿಲರ್ ಭಾರತಿ ಅವರ ಅಂಗಡಿಯಿಂದಲೂ 30,000 ರೂಪಾಯಿ ಬಾಡಿಗೆ ಬಾಕಿ ಇರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಬಾಡಿಗೆ ಪಾವತಿಸುವಂತೆ ರಾಯಪ್ಪ ತಾಕೀತು ಮಾಡಿ 2 ದಿನಗಳ ಸಮಯಾವಕಾಶವನ್ನು ನೀಡಿದ್ದು ತಪ್ಪಿದಲ್ಲಿ ಬೀಗ ಜಡಿಯುವುದಾಗಿ ಎಚ್ಚರಿಸಿದ್ದಾರೆ. ಇಲ್ಲಿರುವ ಬಹುತೇಕ ಮಳಿಗೆಗಳು ಯಾರದೋ ಹೆಸರಿನಲ್ಲಿ 3-4 ಮಂದಿ ಒಳಬಾಡಿಗೆಯಲ್ಲಿ ಪಡೆದಿದ್ದಾರೆ. ಪ್ರಸ್ತುತ ಕಾರ್ಯನಿರ್ವಹಿಸುವವರು ತಾವು ಯಾರಲ್ಲಿ ಕೋಣೆ ಪಡೆದಿದ್ದೀರೋ ಅವರಿಗೆ ಬಾಡಿಗೆ ಪಾವತಿಸಿದ್ರೂ ನಗರಸಭೆಗೆ ತಲುಪಿಲ್ಲ. ಈ ಬಗ್ಗೆ ಪ್ರಸ್ತುತ ಬಾಡಿಗೆದಾರರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ದೊಡ್ಡ ಮಟ್ಟದ ವ್ಯಾಪಾರಿಗಳಿಗೂ ದೊಡ್ಡ ಮೊತ್ತದ ಬಾಡಿಗೆ ಬಾಕಿ ಇಟ್ಟಿರುವ ಬಗ್ಗೆ ತೀವ್ರ ಅಸಮಾಧಾನಗೊಂಡ ರಾಯಪ್ಪ ಅವರು, ನೀವು ಹೀಗೆ ಮಾಡಿದ್ರೆ ಬಡವರು ಏನು ಮಾಡಬೇಕು? ನಿಮ್ಮಂತವರು ತಿಂಗಳ ಬಾಡಿಗೆ ಮುಂಗಡವಾಗಿ ಪಾವತಿಸಬೇಕಿತ್ತು. ಬಾಡಿಗೆ ಬಾಕಿ ಇಟ್ಟು ನಗರಸಭೆ ಅಭಿವೃದ್ಧಿಗೆ ಅಡ್ಡಿಯಾಗಬೇಡಿ ಎಂದು ಮನವಿಯನ್ನ ಮಾಡಿದರು. ಸರ್ಕಾರ ನಿಮ್ಗೆ ಬಿಜ್ ಮಾಡಿ ನಾವು ಇಷ್ಟು ಮಾಡಿ ನೀವು ಅದನ್ನ ಅಲ್ಲಿ ಮಾತಾಡಿ ನಮ್ಮ ಹತ್ರ ಮಾತಾಡಲಿಕ್ಕೆಲ್ಲ ಬಿಜ್ಜಿದ್ರು. ಇಲ್ಲಿ ಬಾಗ್ಲಾಕಿಲ್ಲ, ಒಂದು ಎಚ್ಚರಿಕೆ ಕೊಟ್ಟಿದ್ವಿ. ಈಗ ನಾಳೆ ಸೋಮವಾರ ಎಲ್ಲ ಬಾಗ್ಲಾಕ್ತೀವಿ, ಬಿಡಲ್ಲ. ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ನಮ್ಮ ವಾಣಿಜ್ಯ ಮಾಳಿಗೆಗಳಲ್ಲಿ ಸುಮಾರು 70-80 ಲಕ್ಷ ಒಂದು 3-4 ವರ್ಷದಿಂದ ಬಾಕಿ ಇದೆ. ಈಗಾಗಲೇ ಅವರಿಗೆ 4 ಬಾರಿ ನೋಟಿಸ್ ಕೊಟ್ಟರು, ಯಾವುದೇ ಪ್ರತಿಕ್ರಿಯೆ ನೀಡದೆ ವ್ಯವಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ದಿನ ನಾವು ನಮ್ಮ ಸಿಬ್ಬಂದಿಗಳೊಂದಿಗೆ ಎಲ್ಲ ನಮ್ಮ ನಗರಸಭಾ ವಾಣಿಜ್ಯ ಸಂಘಟನೆಗಳ ಬಾಕಿ ಇರುವಂಥ ಅಂಗಡಿಗಳಿಗೆ ನಾವು ದಾಳಿ ಮಾಡ್ತಾ ಇದ್ವಿ. ಒಂದು ಮತ್ತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ, ಅವರು ಬಾಡಿಗೆನ ಕಡ್ದಿದ್ರೆ ಎಲ್ಲ ಸೀಜ್ ಮಾಡಿ ಮರು ಎಲ್ಲ ಮಾಡ್ತೀವಿ. ಅದು ಯಾವುದೇ ಒತ್ತಡ ಬಂದರೂ ಅದಕ್ಕೆಲ್ಲ ಎದುರುದಿಲ್ಲ. ಸರ್ಕಾರಕ್ಕೆ ಕಟ್ಟಬೇಕಾದ ಬಾಡಿಗೆನ ಕಟ್ಟದಿದ್ದರೆ ಕಾನೂನು ರೀತಿಯ ಕಟ್ಟಿನಿಟ್ಟು ಕ್ರಮ ಕೈಗೊಳ್ತೀವಿ. ಇದಕ್ಕೆ ಯಾವುದೇ ಎದುರೋ ಪ್ರಶ್ನೆ ಇಲ್ಲ. ಯಾರೇ ಅದಕ್ಕೆ ಅಡ್ಡಿ ಬಂದರೂ ನಾವು ಅದು ಹಿಂಜರಿಯುವುದಿಲ್ಲ. ಬಾಡಿಗೆ ಕ್ರಮವಾಗಿ ಕಟ್ಟಿದರೆ ನಾವು ಖಂಡಿತವಾಗಿ ಅವರಿಗೆ ಸೆಲೆಕ್ಟ್ ಮಾಡ್ತೀವಿ, ಅವರಿಗೆ ನಮಸ್ಕಾರ ಮಾಡ್ತೀವಿ ಖಂಡಿತವಾಗಿ. ಆ ರೀತಿ ಜನರು ಸಹಕಾರ ಮಾಡಬೇಕು. ಇವತ್ತು ನಗರಸಭೆ ಅಭಿವೃದ್ಧಿ ಹೊಂದಬೇಕಾದ್ರೆ ತೆರಿಗೆ ಮತ್ತು ವಾಣಿಜ್ಯ ಸಂಕೀರ್ಣ ಫೀಸ್ಗಳನ್ನು ಪ್ರತಿ ಆಯಾ ತಿಂಗಳು ಕಟ್ಟಬೇಕು, ತೆರಿಗೆನ ಪ್ರತಿ ವರ್ಷ ಕಟ್ಟಬೇಕು. ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ವರ್ಷಗಟ್ಟಲೆ ಬಾಕಿ ಇಟ್ಟಿದ್ದಾರೆ ತೆರಿಗೆಯನ್ನು. ಅದನ್ನು ಸಹ ನಾವು ಈಗಾಗಲೇ ನಿನ್ನೆಯಿಂದ ಬಿಲ್ಡಿಂಗ್ಗಳಿಗೆ ದಾಳಿ ಮಾಡ್ತಾ ಇದ್ವಿ. ಯಾವುದೇ ದಾಕ್ಷಿಣ್ಯ ಇಲ್ಲ, ತೆರಿಗೆ ಕಟ್ಟಬೇಕು. ನಾನು ನಾಗರಿಕರಲ್ಲಿ ಮನವಿ ಮಾಡ್ತೀನಿ, ತೆರಿಗೆ ಕಟ್ಟಿ ನಮ್ಮ ನಗರಸಭೆಯನ್ನು ಉಳಿಸಿ ಎಂಬುದಾಗಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ.